ಹೊಡಿ ಜೈ ಹೊಡಿ ಜೈ ಹೊಡಿಯಲ್ರಿ ಸೈಡಿ ಆಗ್ರಿ ಇಂಪಾರ್ಟೆಂಟ್ ದಿನ ಏನಂದ್ರೆ ಅಸೆಂಬ್ಲಿ ನಡುವ ಕರ್ನಾಟಕ ಅಸೆಂಬ್ಲಿ 224 ಎಂಎಲ್ಎಗಳು ಬಗರ್ ಹುಕುಂ ಬಗ್ಗೆ ಒಂದು ಕ್ವಶನ್ ಎತ್ತಬೇಕಂತ ಕೇಳಿದೆವು. ಹೀಗಾಗಿ ಬಗರ್ ಹುಕುಂ ಜನರಿಗೆ ಸಕ್ರ ಮಾಡ್ರಿ. ನಮ್ಮ ರಾಜ್ಯದಲ್ಲಿ 17,000 ಜಾಸ್ತಿ ಅರ್ಜಿಗಳು ಪೆಂಡಿಂಗ್ ಇವೆ. ಸದ್ಯಕ್ಕೆ ಫಾರ್ಮ್ ನಂಬರ್ 50 ತುಂಬಿದವರು ಇದ್ರಿ, ಫಾರ್ಮ್ ನಂಬರ್ 53 ತುಂಬಿದವರು ಇದ್ರಿ, ಫಾರ್ಮ್ ನಂಬರ್ 57 ತುಂಬಿದವರು ಇದ್ರಿ. ಇಷ್ಟೆಲ್ಲ ತುಂಬಲಿಕ್ಕಾಗಿ ಸರ್ಕಾರ ಎಂಎಲ್ಎಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಬೇಕು. ಆ ಕಮಿಟಿನ ಎಂಥವ್ರಿಗೆ ಕೂಡಿಸ್ಲಾತಂದ್ರೆ ಯಾವ ಭೂಮಿ ಕದ್ದನ, ಸರ್ಕಾರಿ ಭೂಮಿ ಕದ್ದನ, ರೈತರ ಭೂಮಿ ಕದ್ದನ, ಅಂತ ಜನರಿಗೆ ಕೂಡ. ನಮ್ ನಜೀರ್ ಅಹಮದ್ ಇದ್ದಾರೆ ಇವರೇ, ನಮ್ ನಜೀರ್ ಅಹಮದ್ ಇದ್ದಾರ, ನಜೀರ್ ಅಹಮದ್ ಹೊಲ ಅವರು 6 ಎಕರೆ ಭೂಮಿ, 6 ಎಕರೆ ಭೂಮಿ ಇದ್ರ ಈ ತಹಸೀಲ್ದಾರ್ 12 ಎಕರೆ ಭೂಮಿ ಮಾಡಿದ್ದಾರೆ. ಈ 12 ಎಕರೆ ಭೂಮಿ ಮಾಡಿದ ನಂತರ 6 ಎಕರೆ ಒಬ್ಬ ಬೇರೆಯವರಿಗೆ ರಿಜಿಸ್ಟ್ರೇಷನ್ ಸೇಲ್ ಡೀಲ್ ಮಾಡಿಬಿಟ್ಟು ಇವತ್ತೇನಂತ ಮರ್ಡರ್ ಆಗಿರುತ್ತದೆ. ಇದು ಕಾರಣ ಯಾರು? ತಹಸೀಲ್ ಆಫೀಸ್ ಸಿಬ್ಬಂದಿ ಲ್ಯಾಂಡ್ ರೆಕಾರ್ಡ್ ಆಫೀಸ್ ಇದ್ದಾರೆ ಇವ್ರ ಕಾರಣ. ಒಂದೊಂದು ತಹಸೀಲ್ ಆಫೀಸ್ದಾಗ ಮ್ಯೂಟೇಷನ್ ಆಗಿರೋದು ನಾವು ನೋಡಿದ್ದೇವೆ. ಹೋದ ತಹಸೀಲ್ದಾರಿಗೆ ಭಾಷೆ ಹೇಳಿದೇವು ನಾವು 15 ಇಯರ್ಸ್ ಬಗ್ಗೆ ಕಾಲಂದಾಗ ಏನಂತ ತೆಗಿಬೇಡ್ರಿ, ಅದು ರೀತಿ ನೀವು ಮಾಡಬೇಡ್ರಿ ಅಂತೇಳಿ. ಕೊನೆಗೆ ಅವರು 15 ಲಕ್ಷ ರೂಪಾಯಿ ತಗೊಂಡಲ್ಲೇ ಸಿಕ್ಕಿದ್ರು ಗೊತ್ತದ. ಹೀಗಾಗಿ ಲಂಚ ಏನಾಗ್ಯದ ಅಂದ್ರೆ ಕಾಮನ್ ಆಗಿಬಿಟ್ರು. ಅಸೆಂಬ್ಲಿದಲ್ಲಿ ಇವತ್ತು ಕ್ವಶನ್ ಹೇಳತ್ತು, ಏನ್ ಹೇಳತ್ತದ? ನಾವು ಯಾವುದೇ ಕೆಲಸ ಮಾಡಿದ ನಂತರ 40% ಕಮಿಷನ್ ಕೊಡಬೇಕಾಗತ್ತಂತ ಕಿತ್ತದಾರ ಹೇಳತ್ತ. ಈ ರೀತಿ ಇದ್ದಾಗ ಸರ್ಕಾರ 19 ಲಕ್ಷ ಭೂಮಿ ನಮ್ಮಲ್ಲಿ ಕರ್ನಾಟಕದಲ್ಲಿ ತೋರಿಸ್ತದೆ. ಅದ್ರ ಯಾರು ಕೆಲಸ ಮಾಡತ್ತಲ್ಲ? ನಮ್ ರಾಮಣ್ಣವರಾಗಲಿ, ಗಾಳಿಯಪ್ಪವರಾಗಲಿ, ಶಿವಮೂರ್ತಿ ಅವರಲ್ಲಿ, ಪಂಡಿತ್ ಆಗಲಿ, ಹಳ್ಳಿ ಪ್ರತಿಯೊಂದು ಹಳ್ಳಿದಲ್ಲಿ ಕೆಲಸ ಮಾಡತ್ತಾರ. ಪ್ರಭುರ ಕೆಲಸ ಮಾಡತ್ತಾರ. ಈ ಕೆಲಸ ಮಾಡೋ ಹೊತ್ತಿಗೆ ಇವರು ಜಮೀನು ತೆಗಿಬೇಕಂತೇಳಿ ಸರ್ಕಾರ ಇವತ್ತು ನಿರ್ಧಾರ ಮಾಡ್ಯಾರ. ಸರ್ಕಾರ ಪ್ರಭು ಚವ್ಹಾಣದ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡ್ಯಾರ. ಆ ಕಮಿಟಿ ಏನ್ ಮಾಡತ್ತಂದ್ರೆ RSS ಸಂಬಂಧಿದಂತ ಜನ, ವಿಶ್ವ ಹಿಂದೂ ಪರಿಷತ್ ಸಂಬಂಧಿದಂತ ಜನ, ಇಂಥ ಜನರಿಗೆ ಭೂಮಿ ಕೊಡ್ಬೇಕಂತ ನಿರ್ಧಾರ. ಅದ್ರ ಸಲುವಾಗಿ ಇವತ್ತು ನಾವು ವಿರೋಧ ಮಾಡ್ತಾ ಇದ್ದೇವೆ. ನೀವು 4 ಕೋಟಿ ಆದೇಶ ಬರ್ತದೆ, ಆದೇಶ ಪ್ರಕಾರ ನೀವು ಕೇಳ್ತಾ ಇದ್ರಿ. ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕಂದ್ರೆ 1978 ನಾವು ಅರ್ಜಿ ತುಂಬಿದ್ದೇವೆ ಶ್ರೀ ಸುಮದಲ್ಲಿ. 1978 ನಮ್ಮ ಕಾಮ್ರೇಡ್ VN ಪಾಟೀಲ್ MLA ಇದ್ರು. MLA ದಾಗ ಅರ್ಜಿ ತುಂಬಿದ, ಆ ಅರ್ಜಿ ತುಂಬಿದಂತ ಪ್ರಕರಣಗಳು ಇವತ್ತೆಲ್ಲ ಬಾವಿ ಹೊಡೆದ ಕರೆಂಟ್ ತಗೊಂಡ್ರು. ಅದನ್ನು ಕೂಡ ಅವರಿಗೆ ತೆಗೆದುಹಾಕ ಪ್ರಯತ್ನ ಮಾಡತ್ತ, ಅವರಿಗೆ ತೆಗೆದುಹಾಕ ಪ್ರಯತ್ನ ಮಾಡತ್ತ. ಈ ಹಿನ್ನೆಲೆಯಲ್ಲಿ ನಾವು ಕೇಳ್ತಾ ಇದ್ದೇವೆ, ಈ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಯಾರು ಗುಲಾಮ ಆಗಿರುತ್ತದ? ಯಾರು ಗುಲಾಮ ಆಗಿರುತ್ತೆ? ಇದು ರಿಲಯನ್ಸ್ ಕಂಪ್ನಿ ಮಾಲಕ ಗುಲಾಮ ಆಗಿರುತ್ತದ? ಅದಾನಿ ಕಂಪ್ನಿ ಮಾಲಕ ಗುಲಾಮ ಆಗಿರುತ್ತದ? ಇವತ್ತು ನಮ್ಮ ಬೀದರ್ದಲ್ಲಿ ನೋಡ್ಲತ್ತೀರಿ ಎಷ್ಟು ಗಾಂಜಾ ಹಿಡ್ಲತ್ತಾರ? ಇವತ್ತು ಬೆಂಗಳೂರು ಹಂತ ಸಿಟ್ಟದಲ್ಲಿ ಗಾಂಜಾಗಳು ಸಿಗತ್ತ. ಗಾಂಜಾದ ಹಿಂದೆ ಯಾರಿದ್ದಾರೆ? MLAಗಳು ಮಕ್ಕಳು ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೇಳ್ತಾ ಇದ್ದೇವೆ, ಈ ಕರ್ನಾಟಕದಲ್ಲಿ 19 ಲಕ್ಷ ಭೂಮಿ ಏನದ, ಆ ಭೂಮಿ ಇದೇನು ಕಾಸ್ಟ್ ಮಾಡತ್ತಾರ? ಬಗ್ಗೆ ಹುಕುಂ ಜನರಿಗೆ ಕೊಡಬೇಕಂತೆ. ಎರಡನೇದಾಗಿ ಈ ನಮ್ಮ ಭೂಮಿ, ನಮ್ಮ ಲಕ್ಷ್ಮಣ್ ಬಾ ಲಕ್ಷ್ಮಣಿ ಇಲ್ಲಿ ನೀ ಬಾಪ ಸಾಗುವಳಿದಾರರನ್ನು ಕೆಲಸ ಮಾಡತ್ತಿದ್ದೇವೆ. ಎಷ್ಟೋ ಜನರಿಗೆ ಬಾವಿ ಹೊಡೆದಿದ್ದಾಯ್ತು, ಕರೆಂಟ್ ಕೊಟ್ಟಿದ್ದಾಯ್ತು, ಆದ್ರೆ ಇವತ್ತು ಫಾರಿನರ್ಸ್ದವ್ರು ಬಂದು ನಮ್ದು ಭೂಮಿ ಅದನ್ನು ಕೂಡ್ತಾ ಇರ್ತಾರೆ. ಇದು ಕೂತರು ಕೂಡ ಇವತ್ತಿನ ಸರ್ಕಾರ, ರಾಜ್ಯ ಸರ್ಕಾರ ಏನ್ ಮಾಡ್ಲತ್ತಂಬ ನೀವು ತಿಳ್ಕೊಬೇಕು. 19 ಲಕ್ಷ ಸರ್ಕಾರಿ ಭೂಮಿ ನಮ್ದು. ಈ 19 ಲಕ್ಷ ಸರ್ಕಾರಿ ಭೂಮಿ ಏನ್ ಮಾಡ್ಬೇಕಂತಾರ? ಈ ನಮ್ಮ ಬೊಮ್ಮಾಯಿಯವರು, ಇಲ್ಲಿದ್ದಂತ ಸಂಘ ಸಂಸ್ಥೆಗಳು, ಮಠದ ಸ್ವಾಮಿಗಳು, ಶಾಲೆಗಳು, ದೇವಾಲಯಗಳಿಗೆ ಭೂಮಿ ಕೊಡ್ಬೇಕಂತ. ದೇವಾಲಯಗಳು ನೋಡ್ತಾ ಇದ್ದೇವೆ, ಕೊರೋನಾ ಬಂದ ನಂತರ ಎಲ್ಲ ದೇವರು ಓಡೋದು, ಯಾವ ದೇವ್ರನ್ನು ಬಂದು ನಾವು ಕೊರೋನಾ ನಿಲ್ಲಿಸ್ತೇವೆ ಅಂತ ಹೇಳಿ. ಆದ್ರೆ ಅವ್ರಿಗೆ ಯಾಕೆ ಭೂಮಿ ಬೇಕು? ಅಲ್ಲಿ ಇದ್ದಂತ ಏನ್ ಕಾವಿ ಬಟ್ಟಿ ಉಟ್ಕೊಂಡಂತ ಸ್ವಾಮಿಗಳು ಏನಿದ್ದಾರೆ, ಜನರಿಗೆ ಲುಟಾಸ್ತಾ ಇದ್ದಾರೆ, ಅಂಥವ್ರು ಭೂಮಿ ತಗೊಳ ಕಬ್ಜೆ ಮಾಡೋದು. ಅದ ಸಲುವಾಗಿ ನಮ್ಮ ಪ್ರಭು ಚವ್ಹಾಣ್ ನೇತೃತ್ವದಲ್ಲಿ, ಪ್ರಭು ಚವ್ಹಾಣ್ ಅವರು ಆ ಕಮಿಟಿ ಮೆಂಬರ್, ಆ ಕಮಿಟಿ ಮೆಂಬರ್ ಕೂಡಿ ಕರ್ನಾಟಕ ರಾಜ್ಯದಲ್ಲಿ 19 ಲಕ್ಷ ಜಮೀನು ಏನದ ಅದು ಬೇರೆಯವ್ರಿಗೆ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಇವತ್ತು ಅಸೆಂಬ್ಲಿ ನಡೀತಾ ಇದೆ. ಈ ಅಸೆಂಬ್ಲಿ ನಡೆಯೋ ಸಲುವಾಗಿ ನಾವು
ಕರ್ನಾಟಕ ತುಂಬಾ ಇವತ್ತು ಪ್ರೊಟೆಸ್ಟ್ ಇಟ್ಟಿದ್ದೆವು. ಈ ಭೂಮಿ ಯಾರು ಕಾಸ್ಟ್ ಮಾಡತ್ತಾರ ಅವ್ರಿಗೆ ಕಾಸ್ಟ್ ಕೊಡ್ರಿ ಅಂತ. ಆದ್ರೆ ಇಲ್ಲಿ ಫಾರೆಸ್ಟ್ ಆಫೀಸರ್ ಬರ್ತಾರೆ ನನ್ನ ಭೂಮಿ ಅಂತೇಳಿ, ಅವ್ರ ಅಪ್ಪ ಏನಾರ ಫಾರೆಸ್ಟ್ ಆಫೀಸರ್ ಏನೋ ಭೂಮಿ ಒಂದು ಹೊಡೆದಿ ನೋಡ್ರಿ ಅಮ್ಮ, ಹೊಡೆದಿದ್ ನೋಡಿದೇನು? ಯಾರು ನೋಡಿಲ್ಲ. ಆದ್ರೆ ಇವತ್ತು ಸರ್ಕಾರ ಏನ್ ಮಾಡತ್ತದ, ಫಾರೆಸ್ಟ್ ಆಫೀಸರ್ ಬರ್ತಿದ್ದಕ್ಕೆ ಪೊಲೀಸರು ಬರ್ತಾರ. ಪೊಲೀಸ್ ಯಾರು ಬರೋ ಹೊಂಟಾರ ಫಾರೆಸ್ಟ್ ಆಫೀಸರ್ ಜೊತೆಗೆ. ಅದರ ನಂತರ ಪೊಲೀಸ್ ಯಾರ ಕಡೆ ಹೊಂಟಾರ ಅಂತ ನಾವು ಮೊನ್ನೆ ನೋಡಿದೆವು ಕೆಲವು ನಮ್ಮ ಯಾವೂರಿ ಟೀ ಮರ್ಜಾಪುರದಾಗ. ಅದರ ನಂತರ ನಮ್ಮ ನಜೀರ್ ಅಹಮದ್ ಭೂಮಿ 6 ಎಕರೆ ಭೂಮಿ ಕಬ್ಜೆ ಮಾಡಕ್ ಹೋದ್ರು ಮೊನ್ನೆ. ಅದ್ರ ಜೊತೆಗೆ ಈ 6 ಎಕರೆ ಕಬ್ಜೆ ಮಾಡಕ್ ಬಂದಂತ ವ್ಯಕ್ತಿ ಇಲ್ಲಿಂದ ಭೂಮಿ ಹಂಚ್ತಿರಲ್ಲ, ಆ ಭೂಮಿ ಹಂಚಲು ಮೆಂಬರ್ ಆಗಿತ್ತು. ಹೀಗಾಗಿ ಇಂಥದ್ದೇನು ನಡೆದದ, ಒಂದು ಕಡೆ ಸರ್ಕಾರ ಖುದ್ದು ನಿಂತು ಈ ಮರ್ಡರ್ ಏನಾಗ್ಲತ್ತೋ ರೈತರ ಮರ್ಡರ್, ಆ ಮರ್ಡರ್ ಆಗೋ ಸಲುವಾಗಿ ಸರ್ಕಾರೇ ಕಾರಣ. ಮತ್ತು ನಮ್ಮ ಇವ್ರದ್ದು ಕತೆ ಕೇಳಿರಲ್ಲ ನೀವು, ಗದಗದು ಶಿಶುನಾಳ್ ಶರೀಫ್ ಅದನ್ನು ಸಕ್ರಮಗೊಳಿಸಿ, ಸಕ್ರಮಗೊಳಿಸಿ ಸಾಗುವ ಇದನ್ನು ಸಕ್ರಮಗೊಳಿಸಿ.